ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉದ್ದಿನ ಬೇಳೆ ದೋಸೆ, ಏನೋ ಇಲ್ದಲೆ, ಸೋಡಾ ಪುಡಿ ಇಲ್ದಲೆ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್, ನೋಡೋಣ. ದೋಸೆ ಮಾಡೋ ವಿಧಾನ ಎಲ್ಲರೂ ಒಂದೊಂದು ಥರದ್ದು ರೀತಿಯಲ್ಲಿ ಮಾಡ್ತಾರೆ, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 1 ಟೀಸ್ಪೂನಷ್ಟು ಕಡಲೆಬೇಳೆ ಮತ್ತು 2 ಟೀಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿ ನೆನೆಯೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು ಅದನ್ನ, ಚೆನ್ನಾಗಿ ತೊಳೆದು. ಈಗ ಅದಕ್ಕೆ ಮೆಂತ್ಯಕಾಳು 1 ಟೀಸ್ಪೂನ್ ಹಾಕಿ ಓವರ್ ನೈಟ್ ಬಿಡಬೇಕು, ಚೆನ್ನಾಗಿ ನೆನೆಯಲಿ. ಈಗ ನೋಡಿ, ಇದು ಮಾರ್ನಿಂಗ್, ಇದು ಚೆನ್ನಾಗಿ ಅಕ್ಕಿ ಬೇಳೆ ಎಲ್ಲನೂ ನೆಂದಿದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಇದಕ್ಕೆ ಅನ್ನ ರೈಸ್ ಕೂಡ ಹಾಕ್ತಾ ಇಲ್ಲ, ನಾನು ಇದಕ್ಕೆ ಆಗ್ದಲ್ಲೇ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಏನೂ ಹಾಕಲ್ಲ, ಸೋಡಾ ಪುಡಿನೂ ಹಾಕಲ್ಲ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ಮೂತಾಗಿ ಕ್ರೀಮ್ ಥರ ಕಾಣಿಸ್ಬೇಕು, ಆ ಥರ ರುಬ್ಕೋಬೇಕು. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಸ್ಮೂತಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ದೋಸೆ ಕೂಡ ಬರುತ್ತೆ ನೋಡಿ. ಈಗ ಚೆನ್ನಾಗಿ ನೀರು ಜಾಸ್ತಿ ಆಗ್ದಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ಮೂತ್ ಕ್ರೀಮ್ ಥರ ಕಾಣಿಸ್ತಿದೆ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ, ಇಷ್ಟು ಗಟ್ಟಿ ಇರಲಿ. ತುಂಬ ತೆಳುಪಾದರೆ ಚೆನ್ನಾಗಿ ಬರೋಲ್ಲ ದೋಸೆ, ಇಷ್ಟು ತೆಳುಪಾಗಿರಲಿ. ಈಗ 1-2 ನಿಮಿಷ ಹಂಗೆ ರೆಸ್ಟ್ ಮಾಡೋಣ, 2-2 ನಿಮಿಷ ಸಾಕು. ಮತ್ತು ತವೆಗೆ ಚೆನ್ನಾಗಿ ಎಣ್ಣೆ ಹಾಕಿ, ತುಂಬ ಫ್ಲೇಮ್ ಜಾಸ್ತಿ ಬೇಡ, ಸ್ಲೋ ಫ್ಲೇಮಲ್ಲೇ ಇಟ್ಟು ದೋಸೆ ಹಾಕೋಣ. ಈಗ ನಾನು ದೋಸೆ ಹಾಕ್ಕೊಂಡಿದ್ದೀನಿ, ಈಗ ಮತ್ತೊಂದು ದೋಸೆ ಹಾಕಿದ್ದೀನಿ, ಬೇಯ್ತಾ ಇರಲಿ. ಈಗ ಚಟ್ನಿ ಮಾಡೋಣ. ಈಗ ಚಟ್ನಿ ಮಾಡೋಕ್ಕೆ ಮಿಕ್ಸಿ ಜಾರಿಗೆ ಹುರಿಕಡಲೆ 1-2-3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ, 1/2 ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಕಡಲೆ, ಶೇಂಗಾ ಬರುತ್ತಲ್ಲ, ಶೇಂಗಾ ಚೆನ್ನಾಗಿ ಹುರಿದು ಅದ್ರ ಸಿಪ್ಪೆ ಇದೆಲ್ಲ ತೆಗೆದಾದ್ಮೇಲೆ ಅದನ್ನು ಹಾಕ್ಕೊಳ್ಳೋಣ. 1-4 ಬೆಳ್ಳುಳ್ಳಿ, ಮತ್ತು 1-2 ಪುದೀನ, ಮತ್ತು ಹುಣಸೆಹಣ್ಣು. ಪುದೀನ ಬೇಕಾದರೆ ಹಾಕಿ, ಇಷ್ಟ ಆಯ್ತವರು, ಇಲ್ಲಾಂದರೆ ಬೇಡ. ಹುಣಸೆಹಣ್ಣು ಹಾಕಿದ್ದೀನಿ. ಈಗ ಉಪ್ಪು ನೋಡಿ ಸ್ವಲ್ಪ ಹಾಕ್ಕೊಳ್ಳಿ, ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಇದು ಅಷ್ಟೇ. ಚೆನ್ನಾಗಿ ಸ್ಮೂತಾಗಿ ಮಾಡ್ಕೋಬೇಕು, ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಟೇಸ್ಟ್ ಆಗುತ್ತೆ. ಏನಕ್ಕಂದರೆ ಇದು ಶೇಂಗಾ ಹಾಕ್ಕೊಂಡಿರ್ತೀವಲ್ಲ ಪೀನಟ್, ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಗ್ರೈಂಡ್ ಆಗಿದೆ ಪೇಸ್ಟ್ ಥರ. ಈಗ ಅದಕ್ಕೆ 1 ಒಗ್ಗರಣೆ ಹಾಕೋಣ, ಸಾಸಿವೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿಂದ, ಇದರಿಂದ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಒಂದ್ಸಲ ಟ್ರೈ ಮಾಡಿ ದೋಸೆ ಜೊತೆ. ಈ ಥರ ಖಾರ ಖಾರ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.